ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಮನೆಯಲ್ಲೇ ಒಂದು ರೂಪಾಯಿ ಖರ್ಚು ಮಾಡಿದೆ ಹೇಗೆ ಬೇಬಿ ಪಿಂಕ್ ಲಿಪ್ಸನ್ನು ಪಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಮ್ಮಲ್ಲಿ ತುಂಬ ಜನಕ್ಕೆ ಮೇಲ್ಗಡೆ ತುಟಿ ಕಪ್ಪಗಿರುತ್ತೆ ಕೆಳಗಡೆ ಸ್ವಲ್ಪ ಲೈಟಾಗಿರತ್ತಲ್ವ ಈ ಥರ ಲಿಪ್ಸಿಗೆ ನಾವು ಲಿಪ್ಸ್ಟಿಕ್ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತಿರಲ್ಲ ಒಂದೇ ವಾರದಲ್ಲಿ ನಾನು ತೋರಿಸ್ತಿರೋ ಎರಡು ಸ್ಟೆಪ್ ಮಾಡಿದ್ರೆ ನೀವು ಕೂಡ ಬೇಬಿ ಪಿಂಕ್ ಲಿಪ್ಸನ್ನು ಪಡ್ಕೊಬಹುದು ಇದರಲ್ಲಿ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಲಿಪ್ಸ್ಗಳನ್ನು ಸ್ಕ್ರಬ್ ಮಾಡಬೇಕು ಇದನ್ನು ಮಾಡೋದಕ್ಕೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಬ್ರೌನ್ ಬೌಂಗ್ ಶುಗರ್ ಅಥವಾ ವೈಟ್ ಶುಗರ್ ನಿಮ್ಮ ಮನೆಯಲ್ಲಿ ಯಾವ ಶುಗರ್ ಇರುತ್ತೆ ಅದು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಳಿ ಜಾಸ್ತಿ ಬೇಕಾಗಲ್ಲ ಎರಡು ಚಿಟಕೆ ತಪ್ಪಿದ್ರೆ ಅರ್ಧ ಚಮಚ ಸಾಕಾಗುತ್ತೆ ಅಷ್ಟೆ ಈ ರೀತಿಯಾಗಿ ಹಾಕೊಂಡ ನಂತರ ಫ್ರೆಂಡ್ಸ್ ನೆಕ್ಸ್ಟು ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತೆಲ್ಲ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ಎಷ್ಟೊಂದು ಒಳ್ಳೆ ರೆಮಿಡಿ ವೀಡಿಯೋಸ್ಗಳು ಎಲ್ಲದು ಬರ್ತಾ ಇರುತ್ತೆ ಯಾವುದು ನಿಮಗೆ ಮಿಸ್ ಆಗೋದಿಲ್ಲ ಫ್ರೆಂಡ್ಸ್ ಇದಾದ ಮೇಲೆ ನೀವು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಹನಿ ಅಂದರೆ ಜೇನುತುಪ್ಪವನ್ನು ಹಾಕೊಬೇಕು ಇಲ್ಲಿ ನಾವು ಶುಗರ್ ಹಾಕೊಂಡಿದ್ದೀವಲ್ವ ಅದು ನಮ್ಮ ತುಟಿ ಮೇಲೆ ಕಪ್ಪು ಕಪ್ಪುಗಾಗಿ ಕಾಣೋದಕ್ಕೆ ಕಾರಣ ಆಗಿರೋದು ಅದರಲ್ಲಿರುವಂತಹ ಡೆಡ್ ಸ್ಕಿನ್ಸ್ ಆ ಹೈಪರ್ ಪಿಗ್ಮೆಂಟೇಷನ್ ಇರುವಂತಹ ಡೆಡ್ ಸ್ಕಿನ್ಸನ್ನು ರಿಮೂವ್ ಮಾಡೋದಕ್ಕೆ ಶುಗರ್ ಎಲ್ಪ್ ಮಾಡಿದ್ರೆ ಹನಿ ಬಂದ್ಬಿಟ್ಟು ನಮ್ಮ ತುಟಿಗಳನ್ನು ಮಾಯ್ಚರೈಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ನೀವೇ ಗಮನಿಸ್ತಿರೋ ಹಾಗೆ ನನ್ನ ಕೆಳಗಡೆ ತುಟಿ ಬಂದು ಪಿಂಕ್ ಕಲರಲ್ಲಿದೆ ನನ್ನ ಮೇಲ್ಗಡೆ ತುಟಿ ಬಂದುಬಿಟ್ಟು ಸ್ವಲ್ಪ ಡಾರ್ಕ್ ಕಲರಲ್ಲಿದೆ ಅಂದರೆ ಅನ್ಇವನ್ ಆಗಿದೆ ಇವಾಗ ನೀವೇ ಫೈನಲ್ ರಿಸಲ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಬಹುದು ಸೊ ಇವಾಗ ನಾನು ತಯಾರಿಸ್ಕೊಂಡಿದ್ದೀನಲ್ವ ಆ ಒಂದು ಸ್ಕ್ರಬ್ಬನ್ನು ತಗೊಂಡು ತುಂಬ ಜೋರಾಗೆಲ್ಲ ಉಜ್ಜಕ್ಕೆ ಹೋಗಬಾರ್ದು ಸ್ವಲ್ಪ ನಿಧಾನವಾಗಿ ಯಾಕೆಂದರೆ ಕ್ರಿಸ್ಟಲ್ ಫಾರ್ಮಲ್ಲಿರುತ್ತಲ್ವ ಶುಗರು ಅದು ನಮ್ಮ ಸ್ಕಿ ಇದಕ್ಕೆಲ್ಲ ಅಂದರೆ ಉರಿ ಉರಿ ಥರ ಅದಕ್ಕೆ ನಿಧಾನವಾಗಿ ನಿಧಾನವಾಗಿ ನಾನು ಹೇಗೆ ತೋರಿಸ್ತಿದ್ದೀನಿ ಆ ಥರ ಒಂದರಿಂದ ಎರಡು ನಿಮಿಷ ಸಾಕು ಈ ಥರ ಮಾಡ್ಕೊಳ್ಳಿ ಆದಷ್ಟು ನೀವು ರಾತ್ರಿ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರತ್ತೆ ಯಾಕೆಂದರೆ ರಾತ್ರಿ ನೀವು ಹೊರಗಡೆ ಎಲ್ಲೂ ಹೋಗಲ್ಲ ಅಲ್ವಾ ಈ ಥರ ಮಾಡಿಕೊಂಡು ಆರಾಮಾಗಿ ಮಲನಲ್ಲಿ ಮಲ್ಕೊಂಡ್ಬಿಟ್ರೆ ಒಂದು ಮಾಯಶ್ಚರೈಸ್ ಮಾಡಿಕೊಂಡು ಸಖತ್ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ನಾನು ಲಿಪ್ಸನ್ನು ವಾಶ್ ಮಾಡ್ಕೋತೀನಿ ಎರಡನೇ ಸ್ಟೆಪ್ ಬಂದುಬಿಟ್ಟು ಆ ಸ್ಕ್ರಬ್ ಮಾಡಿರೋ ಲಿಪ್ಸಿಗೆ ಮಾಯಶ್ಚರೈಸ್ ಮಾಡಬೇಕು ಸ್ಕ್ರಬ್ ಮಾಡಿಬಿಟ್ಟು ಹಾಗೆ ಬಿಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ನೀವು ನೋಡ್ತಿದ್ದೀರಲ್ಲ ಸ್ಕ್ರಬ್ ಮಾಡಿದ್ದೀನಿ ಎಲ್ಲ ಡೆಡ್ ಸ್ಕಿನ್ಸ್ ಹೊರಟೋಗಿದೆ ನೀವೇ ನೋಡ್ತಿದ್ದೀರಲ್ಲ ಯಾವ ಲಿಪ್ಸ್ಟಿಕ್ ಹಾಕಿಲ್ಲ ಏನೂ ಇಲ್ಲ ಫುಲ್ ಕ ಕ್ಲಿಯರ್ ಆಗಿದೆ ಎಂಥದ್ದು ಅಂದರೆ ಏನೂ ಹಾಕೊಂಡಿಲ್ಲ ಇವಾಗ ಮಾಯ್ಚರೈಸ್ ಹಾಕೊಳ್ಳೋದಂದರೆ ಲಿಪ್ ಲಿಬ್ಬಾಂಬ್ ಹಾಕೊಬಹುದು ಬಟ್ ಬೆಸ್ಟ್ ಮಾಯ್ಚರೈಸರ್ ಯಾವುದು ಗೊತ್ತಾ ಕೋಕೋನಟ್ ಆಯಿಲು ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಇವೆರಡು ಪ್ಯೂರಾಗಿರಬೇಕು ಇವೆರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವೆರಡೂ ಕೂಡ ನಮ್ಮ ತುಟಿಯ ಒಂದು ಹೈಪರ್ ಪಿಗ್ಮೆಂಟೇಷನ್ ಇರ್ಬೋದು ಅದೆಲ್ಲ ಹೊರಟೋಗೋದಕ್ಕೆ ಮಾಯಶ್ಚರೈಸ್ ಮಾಡಲಿಲ್ಲ ಅಂದ್ರೂ ಕಾರಣ ಅಲ್ವಾ ಅದನ್ನು ಇದು ತಡೆಗಟ್ಟುತ್ತೆ ಮುಂದೆ ಆಗೋವಂಥ ಹೈಪರ್ ಪಿಗ್ಮೆಂಟೇಷನನ್ನು ಇದು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ನೀವು ಗಮನಿಸ್ತಾ ಇರ್ಬೋದು ನನ್ನ ಕೆಳಗಡೆ ತುಟಿ ಮತ್ತು ಇದು ಬರೀ ಒನ್ ಟೈಮ್ ಮಾಡಿರೋದಕ್ಕೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ನೀವೇ ಯೋಚನೆ ಮಾಡಿ ಒಂದು ವಾರ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ ಈ ರೀತಿಯಾಗಿ ತುಟಿಗೆ ಫುಲ್ ಕಂಪ್ಲೀಟಾಗಿ ನೀವು ಮಾಯ್ಚರೈಸ್ ಮಾಡ್ಕೊಳ್ಳಿ ಅಂದರೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿರೋದು ಫ್ರೆಂಡ್ಸ್ ಅದು ಮಿಕ್ಕಿರುತ್ತಲ್ವ ನೀವು ಕೈಗೆ ಹಾಕೊಂಡಿರೋದು ಅದು ಉಳಿಯಿತು ಅಂತ ಹೇಳಿಬಿಟ್ಟು ಕೈಯೆಲ್ಲ ವಾಶ್ ಮಾಡಕ್ಕೆ ಹೋಗಬೇಡಿ ಏನಿದ್ರು ಅದನ್ನೇ ನೀವು ನಿಮ್ಮ ಕೈಗೂ ಕೂಡ ಮಾಯ್ಚರೈಸರ್ ಥರ ಹಚ್ಕೊಬಹುದು ಹಿಂದಿನ ಕಾಲದಲ್ಲೆಲ್ಲ ಇದನ್ನೇ ಕೂಡ ಹಚ್ಕೊಂಡು ಕೊಳ್ತಿದ್ದು ಇದು ಒಂದು ನ್ಯಾಚುರಲ್ ಆಗಿರೋದು ಸೇಫ್ ಆಗಿರೋದು ಫ್ರೆಂಡ್ಸ್ ಇದನ್ನು ನೀವು ಒಂದು ಹತ್ತು ದಿನ ಮಾಡಿ ನೀವು ಕೂಡ ಬೇಬಿ ಪಿಂಕ್ ಕ್ಲಿಪ್ಸನ್ನು ಮನೆಯಲ್ಲೇ ಪಡ್ಕೊಬಹುದು ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್